Hi friends, welcome to my video. Ivattina topic start madona munche ondu small note. Nimage nanna content like aagtidre subscribe madodanna maribedi friends. Nimma subscription nange tumbane value add madutte. So ivaga ivattina topic bandibittu captcha. Nivellu nodidru captcha captcha captcha. Gmail ID create madakodru captcha. Government form fill madakodru captcha. IRCTC hodru captcha kelutte. ಈ ಕ್ಯಾಪ್ಚಾ ಬಂದಿದ್ದಾದ್ರೂ ಯಾಕೆ ಅಂತ ನೋಡೋಕೋದ್ರೆ ಇದು ಬಂದಿದ್ದು ಸ್ಪ್ಯಾಮ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಫ್ರೆಂಡ್ಸ್. ಸ್ಪ್ಯಾಮ್ ಅಂದರೆ ಕೆಟ್ಟದ್ದಕ್ಕೆ ಯೂಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸೊ ಈ ಸ್ಪ್ಯಾಮ್ ಮಾಡೋದ್ರ ಹೇಗೆ ಅಂದರೆ ಮನುಷ್ಯನ ಬದಲಿಗೆ ರೋಬೋಟ್ಸ್ಗಳು ಕೆಲಸ ಮಾಡಿಕೊಟ್ಟಾದಾಗ ಸ್ಪ್ಯಾಮ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ರೋಬೋಟ್ ಮಾಡಿದ್ರೆ ಅದರಿಂದ ಆಗುವಂಥ ನಷ್ಟ ಆದರೂ ಏನು ಅಂತ ನೋಡ್ತಾ ಹೋದರೆ ಇವಾಗ ಫಸ್ಟ್ ಹೇಳ್ತೀನಿ ಕೇಳಿ. ಒಂದು ಸ್ಮಾಲಾಗಿ ಒಂದು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡೋದನ್ನು ರೋಬೋಟ್ಸ್ಗೆ ನೀವು ಹೇಳ್ಕೊಟ್ರೆ ಒಂದು ಗಂಟೆ ಅಲ್ಲದು 100,000 ಇಮೇಲ್ ಐ ಡಿನ ಕ್ರಿಯೇಟ್ ಮಾಡುತ್ತೆ. ಇವಾಗ ನಿಮ್ಮ ಯೂಸರ್ ನೇಮ್ ಬೇಕಾಗಿರೋ ಇಮೇಲ್ ಐ ಡಿ ಅದರ ಹತ್ರ ಹೋದರೆ ನಿಮಗದು ಸಿಗದೇ ಇದ್ದರೆ ಇವಾಗ ಏನು ಮಾಡ್ತೀರಾ, ಪೇ ಮಾಡಿ ಆ ಇಮೇಲ್ ಐ ಡಿನ ಕೊಂಡ್ಕೋಬೇಕಾಗತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಇಂತಹ 100,000 ಜನ ದುಡ್ಡನ್ನು ಪೇ ಮಾಡಿ ಇಮೇಲನ್ನು ಕೊಂಡ್ಕೊಂಡ್ರೆ ಒಂದು ಗಂಟೆಯಲ್ಲಿ ಅದಕ್ಕೆ ಆಗಿರುವಂಥ ದುಡ್ಡು ಎಷ್ಟು ಅಂತ. ಸೊ ಫ್ರೆಂಡ್ಸ್, ಇದನ್ನು ಓವರ್ಕಮ್ ಮಾಡೋಕ್ಕೆ ಬಂದಿದ್ದು. ಇದರಲ್ಲಿ ಹ್ಯೂಮನ್ಸ್ಗೆ ಇದು ಡಿಫಿಕಲ್ಟಿ 10% ಇರಬೇಕು ಮತ್ತು ರೋಬೋಟ್ಗೆ 90% ಇರೋ ಥರ ಡಿಸೈನ್ ಮಾಡಿದ್ದು. ಇವಾಗ ಕ್ಯಾಪ್ಚಾ ಫುಲ್ ಫಾರ್ಮ್ ನೋಡೋಣ. ಕ್ಯಾಪ್ಚಾ ಫುಲ್ ಫಾರ್ಮ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಪಬ್ಲಿಕ್ ಟೂರಿಂಗ್ ಟೆಸ್ಟ್ ಟು ಟೆಲ್ ಕಂಪ್ಯೂಟರ್ಸ್ ಆ್ಯಂಡ್ ಹ್ಯೂಮನ್ಸ್ ಅಪಾರ್ಟ್. ಎಷ್ಟೋ ಜನ ಕ್ಯೂರಿಯಸ್ ಆಗಿ ಇದ್ರ ಮೀನಿಂಗ್ ಇದ ಅಂತ ಥಿಂಕ್ ಮಾಡ್ತಿರ್ಬೋದಲ್ವಾ. ಅದೇ ಫ್ರೆಂಡ್ಸ್, ಇವಾಗ ಏನಾಯಿತು, ಮುಂದೆ ಡೆವಲಪ್ಮೆಂಟ್ ಆಗ್ತಾ ಹೋದಂಗೆ ಜನಗಳಿಗೆ ಈ ಕ್ಯಾಪ್ಚಾನ್ನು ಹುಡುಕಾಡ್ಕೊಡೋದು ಕಷ್ಟ ಆಗ್ತಾ ಹೋಯಿತು. ಸೊ ಏನು ಮಾಡಿದ್ರು, ಹೊಸ ಹೊಸ ಟೆಕ್ನಾಲಜಿಗಳ ಹೆಲ್ಪನ್ನು ತೊಗೊಳ್ತಾ ಹೋದರು. ಸೊ ಆ ಟೈಮಲ್ಲಿ ರೀಸೆಂಟಾಗಿ OCR ಟೆಕ್ನಾಲಜಿ ಬಂದಿತ್ತು. OCR ಅಂದರೆ ಫಿಸಿಕಲ್ ಬುಕ್ಕಲ್ಲಿರುವಂಥದ್ದನ್ನು ಸ್ಕ್ಯಾನ್ ಮಾಡಿಬಿಟ್ಟು PDFಗೆ ಕನ್ವರ್ಟ್ ಮಾಡೋದು. ಈ OCRಲ್ಲಿ ಕೂಡ ಒಂದು ಕಂಪ್ಯೂಟರೇ ಇದ್ದಿದ್ದು, ಇದು ಸ್ಕ್ಯಾನ್ ಮಾಡುವಾಗ ಆ ಫಿಸಿಕಲ್ ಬುಕ್ಕಲ್ಲಿ ಇದ್ದದನ್ನು ಸ್ಕ್ಯಾನ್ ಮಾಡಿ ರೀಡ್ ಮಾಡ್ತಾ ಇತ್ತು ವರ್ಡ್ಸನ್ನು. ಸೊ ಇದೇ ತಾನೇ ನಮಗೂ ಬೇಕಾಗಿದ್ದಂತ ಇವರು ಥಿಂಕ್ ಮಾಡಿಬಿಟ್ಟು ಇದ್ರ ಜೊತೆ ಟೈಅಪ್ ಮಾಡಿಕೊಂಡು ಹೊಸ ಟೆಕ್ನಾಲಜಿನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದುವೇ ರೀಕ್ಯಾಪ್ಚಾ. ಇದನ್ನು ಸ್ವಲ್ಪ ಡೀಟೇಲಾಗಿ ನೋಡೋಣ. ರೀಕ್ಯಾಪ್ಚಾಲ್ ಏನಾಯಿತು, ಪ್ರತಿಯೊಂದು ಬುಕ್ಕಲ್ಲಿ ಏನೇನಿದೆ ಅದನ್ನು ಸ್ಕ್ಯಾನ್ ಮಾಡ್ತಾ ಹೋದರು. ಇವಾಗ ಸ್ಕ್ಯಾನ್ ಮಾಡಿ ಆ ಕಂಪ್ಯೂಟರ್ಗೆ ಕೇಳ್ತಾ ಹೋದರು, ನಿನಗೆ ಯಾವುದು ರೀಡ್ ಮಾಡೋಕ್ಕೆ ಬರ್ತಾ ಇದೆ ಮತ್ತು ಯಾವುದು ರೀಡ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ. ಯಾವುದು ಕಂಪ್ಯೂಟರ್ಗೆ ರೀಡ್ ಮಾಡೋಕ್ಕೆ ಬರ್ತಾ ಇಲ್ವೋ ಆ ವರ್ಡ್ಸನ್ನು ತೊಗೊಂಡು ಲಿಸ್ಟನ್ನು ಮಾಡ್ಕೊಂಡ್ಬಿಟ್ಟು ಇದನ್ನೇ ರೀಕ್ಯಾಪ್ಚಾಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಇವರಿಗೆ ನಂಬರ್ ಆಫ್ ವರ್ಡ್ಸ್ ರೀಕ್ಯಾಪ್ಚಾದಲ್ಲಿ ಜಾಸ್ತಿ ಆಗ್ತಾ ಹೋದವು. ಸೊ ಇದೇ ಫ್ರೆಂಡ್ಸ್ ರೀಕ್ಯಾಪ್ಚಾ. ಲೇಟರ್ ಏನಾಯಿತು, ಜಾಸ್ತಿ ಜನ ಗೂಗಲನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಗೂಗಲ್ ಆ ಕಂಪ್ನಿಯನ್ನೇ ಹೈರ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತು. ಏನಂದರೆ ಕ್ಯಾಪ್ಚಾನ ನಾವು ಹೀಗೆ ಜನಗಳಿಗೆ ಸಾಲ್ವ್ ಮಾಡೋಕ್ಕೆ ಕೊಡ್ತಾ ಹೋದರೆ ಲಾಂಗ್ ಟರ್ಮಲ್ಲಿ ಇದು ನಮಗೆ ಅಫೆಕ್ಟ್ ಆಗತ್ತಂತ ಗೊತ್ತಾಗಿ ಏನು ಮಾಡಿದ್ರು, ಕ್ಯಾಪ್ಚಾನ ಈ ಕಂಪ್ನಿಯವರಿಗೆ ಸಾಲ್ವ್ ಮಾಡೋಕ್ಕೆ ಹೇಳಿದ್ರು. ಆಮೇಲೆ ನಮಗೆ ಜಸ್ಟ್ ಆ ರೋಬೋಟ್ ಮೂಲಕ ಟಿಕ್ ಮಾಡಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಫ್ರಂಟಲ್ಲಿ ನಾವು ಟಿಕ್ ಮಾಡಿದ್ರೆ ಬ್ಯಾಕ್ ಎಂಡಲ್ಲಿ ರೀಕ್ಯಾಪ್ಚಾ ಕಂಪನಿ ತನ್ನ ಕ್ಯಾಪ್ಚಾನ ಸಾಲ್ವ್ ಮಾಡಿಬಿಟ್ಟು ನಮಗೆ ಹೇಳುತ್ತೆ ಇವನು ರೋಬೋಟ ಅಲ್ಲ ಅಂತ. ನಾವು ರೋಬೋಟ ಅಲ್ವಾ ಅಂತ ಡಿಸೈಡ್ ಮಾಡೋದಕ್ಕೆ ನಮ್ಮ ಪ್ರೀವಿಯಸ್ ಕರ್ಸರ್ ಮೂಮೆಂಟ್, ಅದು ನಾವು ಅಡ್ಡದಿಡ್ಡಿಯಾಗಿ ಯೂಸ್ ಮಾಡ್ತೀವಿ, ಅದೇ ರೋಬೋಟ್ ಸ್ಟ್ರೇಟ್ ಲೈನಲ್ಲೇ ಯೂಸ್ ಮಾಡುತ್ತೆ. ಇದನ್ನು ಕನ್ಸಿಡರ್ ಮಾಡುತ್ತೆ, ಅದೊಂದೇ ಅಲ್ಲ, ಇನ್ನೂ ತುಂಬ ವಿಷಯಗಳನ್ನ ಕನ್ಸಿಡರ್ ಮಾಡಿ ನಾವು ರೋಬೋಟ್ ಅಲ್ಲ ಅದು ಡಿಸೈಡ್ ಮಾಡುತ್ತೆ. ಇದೇ ಫ್ರೆಂಡ್ಸ್ ಐ ಆಮ್ ನಾಟ್ ಅ ರೋಬೋಟ್ ಕ್ಯಾಪ್ಚರ್ ಟೆಕ್ನಿಕ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.